ಜಿಲ್ಲೆಯ ಜೇವರ್ಗಿ ತಾಲೂಕಿನ ನೇಲೌಕಿ ಗ್ರಾಮ ಪಂಚಾಯಿತಿ ಕಾರ್ಯಾಲಯದಲ್ಲಿ 14 ಮತ್ತು 15ನೇ ಅಣಕಾಸಿನ ಅನುದಾನದ ಅಡಿಯಲ್ಲಿ ಸುಮಾರು 40ರಿಂದ 50 ಲಕ್ಷ ರೂಪಾಯಿಗಳ ಅವ್ಯವಹಾರ ನಡೆದಿರುವುದಾಗಿ ನೇಲೌಕಿ ಗ್ರಾಮದ ದೇವುಮುದ್ದ ಅವರು ಆರೋಪವನ್ನು ಮಾಡಿದ್ದಾರೆ. ಈ ಸಂಬಂಧ ಈಗಾಗಲೇ ನೇಲೌಕಿ ಗ್ರಾಮ ಪಂಚಾಯಿತಿಯ ಎಲ್ಲಾ ದಾಖಲಾತಿಗಳು ಮತ್ತು ಕಾಮಗಾರಿಯ ನಕಲು ಪ್ರತಿಗಳನ್ನು ಪರೀಕ್ಷಿಸಲಾಗಿದ್ದು 10 ದಿನದ ಹಿಂದೆಯೇ ಅಧ್ಯಕ್ಷರು ಪಿಡಿಒ ಮತ್ತು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗಿತ್ತು. ಆದರೆ ಇಲ್ಲಿಯವರೆಗೂ ಯಾವುದೇ ರೀತಿಯ ಪ್ರತಿಉತ್ತರ ಬಂದಿಲ್ಲ. ಇನ್ನು ತಾಲೂಕಿನ ಶಾಸಕರ ಊರಲ್ಲೇ ಇಂತಹ ಕಳಪೆ ಕಾಮಗಾರಿ ಆಗ್ತಾ ಇದ್ರು ಯಾವ ಅಧಿಕಾರಿ ಕೂಡ ಇತ್ತ ಗಮನ ಹರಿಸ್ತಾ ಇಲ್ಲ ಅಂತ ಗ್ರಾಮದ ಜನರು ಅಳಲನ್ನ ತೋಡಿಕೊಂಡಿದ್ದಾರೆ. ಇನ್ನು ಕೂಡಲೇ ಇದಕ್ಕೆ ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಪಿಡಿಒ ಅವರನ್ನ ನಿರ್ದಿಷ್ಟವಾಗಿ ಕ್ರಮ ಕೈಗೊಳ್ಳಬೇಕು ಎಂದು ನೇಲೌಕಿ ಗ್ರಾಮದ ದೇವುಮುದ್ದ ಅವರು ಒತ್ತಾಯಿಸಿದ್ದಾರೆ. हद्न दिवस हिंदे ना पंचायती केद सूक्ष्मू नमु प्रत्युतर को अदे नमेंगे दबाड़े कूड़ा मीरा नमे भय हाकर ऐन सी एस लेटर को कमीशनर को नान धर्म सिंह फ्रेंडशिप मीनि अल्लाह प्रभुश्वर फ्रेंडशिप मीनि नम यारू ऐनूम नम भयगोल्तर सर इवान ना पंचायती स्ट्रैक मीव नमेन कितर सर अध्यक्ष आगे मतलब सर इंत अध्यक्ष पीडियो सर पीडियो सर सार्वजनिक अभिवृद्धि अधिकारी यारे ऊरी फोन सर ये कारण फोन रिसीव मिले डेली आफीस बर वार्ली सर एर घंटा बर्ड अवर बंदर फोन रिस्पॉन्स इला सर प्रेक्षक नम सार्वजनिक करेक्ट आगे इनफार्मेशन को ऐनकोद्रे इला ना मेले केस मास्ते दबाके नमून बेदर्ता सर सर तुम सल को सर तुम सल सूक्ष्म ना सीओ मत इओ आफी को पंचायती को आम ना तहसीलदार सर को सर लेटर बट ये रीतल नमु रिस्पॉन्स बंद ओके अभिवृद्धि अधिकारी दुर्पयोग मे सर हल्ले सर उद्धार आगे यारो डेली कुत्कु मेक इन इंडिया अंतर सर हल्ली पैस्थिति मेक इन इंडिया हेगा सर बंद सरकार हणवान इवे दुर्पयोग बड़े ना कहोद्रे कानूनबद्धवा नमान भय बीसर सर आगे सर हल्ली उद्धार आगोद हे सर स्वच्छ भारत अंत हेतर सर नमूर बनी सर स्वच्छ एल कड़ू मूर सर स्वच्छ भारत स्वच्छ के अंत सर वार्डे इपत् सवि मूव सवि ईवत सौ रूपये बिल हाक यहा ऐरियादून स्वच्छ मिले नगर दुर्बल सर नगर सर नैर्मलीकरण अंत सर लक्ष एर लक्ष रूपये ऐरियागू मूव सौ रूपये नाक वार्ड नाक वार्डू मूव सौ हद्नाक हणकू सेम बजेट है हद्न हणकू सेम बजेट है सर बट ये कल ಬೀಚಿಂಗ್ ಪೌಡರ್ ಗೆ ಸರ್ 2.5 ಲಕ್ಷ ರೂಪಾಯಿ ಹಾಕಿದ್ರಂತೆ ಸರ್ ಉಳಿ ಊರ್ ಜನಗಳಿಗೆ ಸರ್ ಒಂದಸಲ ಯಾವಾಗಲೂ ಬೀಚಿಂಗ್ ಪೌಡರ್ ನೆಲೋಗಿಲ್ಲ ಹಾಕಿದ್ದಾರೆ ಅನ್ನೋ ಸರ್ ಕುಡಿಯೋ ನೀರಿನ ಬಾವಿ ಹೇಗಿದೆ ಅಂತ ಸರ್ ನಾನು ವಿಡಿಯೋ ತೋರಿಸ್ತೀನಿ ಸರ್ ಆ ನೀರನ್ನ ಯಾರಾದರೂ ಅಧಿಕಾರಿಗಳು ಕುಡಿಸಿದ್ದಾರೆ ಅವಾಗಲೇ ಸತ್ತೋಗಬಹುದು ಯಾಕಂದ್ರೆ ಹಳ್ಳಿಯಲ್ಲಿ ಸರ್ ಜನಗಳ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ಅವರು ಇನ್ನೂ ಬದುಕುಳಿದಿದ್ದಾರೆ ಅದರ ಬದಲು ಇವರು ವಿಚಾರಕ್ಕೆ ಎಲ್ಲ ಒಂದೇ ದಿನ ಸೈ ಇಂತ ಅಧಿಕಾರಿ ಭ್ರಷ್ಟ ಅಧಿಕಾರಿಗಳು ಸರ್ ನಮ್ಮೂರಲ್ಲಿ ಇದ್ದಾರೆ ಕೇಳಿದ್ರೆ ದೊಡ್ಡ ದೊಡ್ಡವರು ಹೇಳ್ತಾರೆ ರಾಜಕೀಯಗಳು ನಾವು ಹಂಗಿದ್ದೀವಿ ನಾವು ಹಿಂಗಿದ್ದೀವಿ ಅಂತ ಊರು ಉದ್ದಾರ ಮಾಡೋದು ಬಿಟ್ಟು ಸರ್ ಇವರು ರಾಜಕೀಯ ಮಾಡಕ್ಕೆ ಬಂದಿದ್ದಾರೆ ಸರ್ ಪಂಚಾಯಿತಿಯಲ್ಲಿ ಊರನ್ನೇ ಉದ್ದಾರ ಮಾಡ್ಲಿಕ್ಕೆ ಸರ್ ಇಂತ ಅಧಿಕಾರಿಗಳ ತಗೊಂಡು ನಾವು ಏನು ಮಾಡೋಣ ಒಂದು ಕಂಪ್ಯೂಟರ್ ರಿಪೇರಿ ಮಾಡಕ್ಕೆ ಸರ್ ಎಷ್ಟು ಖರ್ಚು ಆಗಬಹುದು ಈಗಿನ ಟ್ರೆಂಡ್ ಅಲ್ಲಿ ಒಂದು ಸಿಸ್ಟಮ್ ರಿಪೇರಿ ಮಾಡಕ್ಕೆ ಎಷ್ಟು ಖರ್ಚು ಆಗಬಹುದು ಹೇಳಿ ಸರ್ 80000 ರೂಪಾಯಿ 60000 ರೂಪಾಯಿ ಅಂತ ಹಾಕಿದ್ದಾರೆ 40 ವರ್ಷಗಳ ಕಾಲ ಧರ್ಮ ಸಿಂಗಿ ಅವರು ಆಳ್ವಿಕೆಯನ್ನು ಮಾಡಿದ್ರು ಇವಾಗ ಅವರು ಮಗನಾದಂತ ಡಾಕ್ಟರ್ ಅಜಯ್ ಸಿಂಗ್ ಅವರು ಪ್ರೆಸೆಂಟ್ ಎಂಎಲ್ಎ ಆಗಿ ನಮ್ಮ ತಾಲೂಕಿಗೆ ಸರ್ ನಮ್ಮೂರನ್ನೇ ಅವರು ಚೆನ್ನಾಗಿ ಏನು ಕೆಲಸ ಆಗ್ತಿದೆ ಏನಿಲ್ಲ ಅಂತ ಅವರು ಯಾವತ್ತೂ ಬಂದು ನೋಡಿಲ್ಲ ಸರ್ ಯಾವ ಜನಗಳ ಹತ್ರನೂ ಮಾತಿಲ್ಲ ಬರ್ತಾರೆ ಸರ್ ಯಾವಾಗೋ ಅವರು ತಂದೆಯವರ ಒಂದು ಹುಟ್ಟುದಪ್ಪ ಆಗಿರಬಹುದು ಅಥವಾ ಅವರ ಒಂದು ಸಾವನ್ನಪ್ಪಿದ ದಿನವಾಗಿ ಆಚರಿಸಿಕೊಂಡು ಅಷ್ಟೇ ಹೋಗ್ತಾರೆ ಸರ್ ಮಿಕ್ಕಿದ ಯಾವ ಕೆಲಸಕ್ಕೂ ಇಲ್ಲಿ ಬರೋದಿಲ್ಲ ಸರ್ ಅವರು ಹಾಗಾಗಿ ಸರ್ ಯಾರಾದರೂ ನಾವು ಇಲ್ಲಿ ಕೇಳಿದ್ರೇನೆ ಇಲ್ಲ ನನಗೆ ಅವರು ಫ್ರೆಂಡ್ಶಿಪ್ ಇದೆ ಇವರು ಫ್ರೆಂಡ್ಶಿಪ್ ಇದೆ ಅಂತ ಹೇಳಿಬಿಟ್ಟು ಅಧ್ಯಕ್ಷರು ನಮ್ಮನ್ನು ಭಯ ಬೀಳಿಸ್ತಾರೆ ಸರ್ ಇಲ್ಲಾಂದ್ರೆ ನೀವು ಈ ತರ ಲೆಕ್ಕ ಕೇಳಿದ್ರೆ ನಿಮ್ಮ ಮೇಲೆ ಸುಳ್ಳು ಕೇಸ್ ಸರ್ ಮುಂದಿನ ಹೋರಾಟಗಳು ಸರ್ ಇದೆಲ್ಲದಕ್ಕೂ ಕ್ಲಾರಿಫಿಕೇಶನ್ ಕೊಡಬೇಕು ಸರ್ ಇವರು ಮಾಡದೇ ಇದ್ದಲ್ಲೇನೆ ಇವರನ್ನು ತಗ್ಗಿಸಬೇಕು ಸರ್ ಯಾರು ಅಧಿಕಾರವನ್ನು ಚೆನ್ನಾಗಿ ನಡೆಸಿಕೊಂಡು ಹೋಗ್ತಾರೆ ಆ ಅಧಿಕಾರಿಗಳು ನಮ್ಮ ಪಂಚಾಯತಿಗೆ ಪಿಡಿಒ ಮತ್ತು ಅಧ್ಯಕ್ಷರನ್ನಾಗಿ ಮರು ನಾಮಕರಣ ಮಾಡಬೇಕು ಸರ್ ಇಲ್ಲಾಂದ್ರೆ ಸರ್ ಇದನ್ನು ನಾವು ಸ್ಟೇಟ್ ಲೆವೆಲ್ ಅಲ್ಲಿ ಹೋಗಿ ನಾವು ತುಂಬಾ ಉಗ್ರವಾದ ಹೋರಾಟವನ್ನು ನಾವು ನೆಲೋಗಿ ಎಲ್ಲಾ ಸಾರ್ವಜನಿಕರ ಪರವಾಗಿ ಮಾಡ್ತೀವಿ ಸರ್ ಇದು ಸಂಬಂಧಪಟ್ಟಂತ ಶಾಸಕರಿಗೆ ಅವರಿಗೆ ಅವರ ಗಮನಕ್ಕೆ ತಂದಿರಬಹುದಲ್ಲ ಸರ್ ಈ ಕಡೆನೂ ಬರ್ತಾರ ಹೋಗ್ತಾರ ಬಟ್ ನೀವು ಅವರಿಗೇನೋ ಇಲ್ಲಿ ಏನೋ ಸ್ಪಂದಿಸಲ್ಲ ಅಂದ್ರೆ ಶಾಸಕರೇ ಸರ್ ಅಧಿಕಾರ